ಆಯ್ತು, ಈಗ ಸಿಎಂ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೃಷ್ಣ ಅವರೇ ಒಂದ್ ನಿಮಿಷ ಕೂಲ ಕೂತ್ಕೊಂಡು ತಸ್ಕೊಂಡು ಇಲ್ಲ. ಈಗ ಇಡಿ ರಿಮಾಂಡ್ ಅಪ್ಲಿಕೇಶನ್ ಕಾಪಿ ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ಅಧ್ಯಕ್ಷರೇ, ಅವರು ನನ್ನ ಇದು ಅವರು ಇದು ನನ್ನ ನನ್ನ ಆರೋಪ ಅಂತ ಹೇಳಿ ಅದಕ್ಕೆ ನಂದು ತಕರಾರಿಲ್ಲ. ನನ್ನ ಅವರ ಆರೋಪ ಮಾಡೋದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ, ಅವ್ರ ಆರೋಪ ಮಾಡಲಿ. ಆದ್ರೆ ಇಡಿ ಅಂತೇಳಿ ಇವ್ರ ಹತ್ರ ಸ್ಟೇಟ್ಮೆಂಟ್ ಇದೆಯಾ? ಅಷ್ಟೇ ನಾನು ಕೇಳ್ತಾ ಇರೋದು. ಸ್ಟೇಟ್ಮೆಂಟ್ ಇದ್ರೆ ಅವ್ರ ಆರೋಪ ಮಾಡ್ಲಿ, ಅದಕ್ಕೆ ನಮ್ದು ತಕರಾರಿಲ್ಲ. ಮಾನ್ಯ ಅಧ್ಯಕ್ಷರೇ, ಅವ್ರು ಮಾತಾಡ್ಲಿ, ಈಗ ಭರತ್ ಅವ್ರು ಮಾತಾಡ್ಲಿ, ಮುಂದುವರಿಸ್ಕೊಂಡು ಹೋಗಿ. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಮಾನ್ಯ ಅಧ್ಯಕ್ಷರೇ, ನಿನ್ನೆ ಇದನ್ನ ಅವರು ಪ್ರಸ್ತಾಪ ಮಾಡಿದ್ರು, ಸ್ವತಃ ಮುಖ್ಯಮಂತ್ರಿಗಳು ಅದನ್ನು ಒಪ್ಕೊಂಡಿದ್ದಾರೆ. ಅಂದರೆ ಅವನದಲ್ಲ ಅದು ಸ್ಟೇಟ್ಮೆಂಟ್, ಅವನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ. ಇಡಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಅದನ್ನ ಹೇಳಿದೆ ಅಂತ ಹೇಳಿದ್ದಾರೆ. ಆದರೆ ಹೌದಲ್ವಾ? ನಾನು ಹೇಳಿದ್ದಕ್ಕೆ ಯಾಕೆ ನಿಮಗೆ ಉರಿ, ಯಾಕೆ ಸಿಟ್ಟು? ಸಿಟ್ಟು ಯಾಕೆ ಸರ್? ನಾನು ಹೇಳೋದು ಈಗ ಕೃಷ್ಣ ಬೈರೇಗೌಡರು ಮಾಡಿದ್ರು ಅಂತನೋ, ನಾನು ನಿಮ್ಮ ಯಾರದ ಮೇಲೆ ವೈಯಕ್ತಿಕ ಆಪಾದನೆ ಮಾಡಲಿಲ್ಲಲ್ಲ, ವೈಯಕ್ತಿಕವಾಗಿ ಎಲ್ಲೂ ಆಪಾದನೆ ಮಾಡಲಿಲ್ಲ. ನಮ್ಮ ಕಾಳಜಿ ಏನು ಅಂದರೆ, ಈ ದಲಿತರ ಹಣ ಲೂಟಿ ಹೊಡೆದಿದ್ದೀಯಲ್ಲ, ಇದು ಹೊರಗೆ ಬರಬೇಕು ಅಂತ. ಯಾರೋ ಪಾಪದ ಜನರ ಬದುಕನ್ನು ಕಟ್ಟಲಿಕ್ಕೋಸ್ಕರ ಜನರ ತೆರಿಗೆ ಹಣ ನಾವು ಮೀಸಲಾಗಿಟ್ಟಿದ್ದೀವಲ್ಲ, ಅದು ಅವ್ರಿಗೆ ಸಲ್ಲಬೇಕು, ಅದು ಯಾರ್ದೋ ಪಾಲಾಗಬಾರ್ದು ಅಂತ ಹೇಳಿ ನಮ್ಮೆಲ್ಲರದು ಕಾಳಜಿ. ಅಧ್ಯಕ್ಷರೇ, ಒಂದ್ ನಿಮಿಷ ಸರ್, ಸಾಹೇಬ್ರು ಇಡಿ ಹೇಳಿದ್ರು ಅಂತ ಹೇಳಿದ್ರು, ಅದಕ್ಕೆ ರಿಮಾಂಡ್ ಅಲ್ಲಿ ಹೋಗಿದೆ ಅಂತ. ಇದೇ ಇಡಿ ಹೇಮಂತ್ ಸೊರೇನ್ ವಿಚಾರದಲ್ಲಿ, ಹೇಮಂತ್ ಸೊರೇನ್ ಅವ್ರ ವಿಚಾರ ಸರ್, ನಾನು ಹೇಳಿರಲಿಲ್ಲ ಚೀಫ್ ಮಿನಿಸ್ಟರ್ಗೆ. ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡಿ, ಯಾಕೆ ಇವ್ರ ಕಂಟ್ರೋಲ್ ಅಲ್ಲ, ದಲಿತರ ಹಣದ ಬಗ್ಗೆ ಮಾತಾಡಿ, ದಲಿತರ ಬಗ್ಗೆ ಮಾತಾಡಿ, ಮಾನ್ಯ ಅಧ್ಯಕ್ಷರ ಬಗ್ಗೆ ಮಾತಾಡಿ ದಯವಿಟ್ಟು, ದಲಿತರ ಬಗ್ಗೆ ಮುಖ್ಯಮಂತ್ರಿ ಮೇಲೂ ಕೊಟ್ಟಿದ್ರು. ಏನಾಯ್ತು? ಹೌದಪ್ಪ, ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ, ನೀವು ಕೇಂದ್ರ ಸರ್ಕಾರದ ಮೇಲೆ, ಇಡಿ ಮೇಲೆ ಮಾನ್ಯ ಆಚೆ ಬಂದಿದ್ದಾರೆ. ಮಾನ್ಯ ಪ್ರಿಯಾಂಕ್ ಖರ್ಗೆ, ದಲಿತರ ಬಗ್ಗೆ ಮಾತಾಡಿ ಸ್ವಲ್ಪ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ದಲಿತರ ಹಣ ಲೂಟಿ ಆಗಿದೆ ಅಂತ ನಾವು ಈ ರೀತಿ ಟೀಕೆ ಮಾಡಿದಾಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕೆ ಸಿಟ್ಟು ಬರ್ಬೇಕು ಹೇಳಿ? ಉಳಿದವರಿಗೆಲ್ಲ ಸಿಟ್ಟು ಬರಲಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಿಟ್ಟು ಖರ್ಗೆ ಸಪೋರ್ಟ್ ಮಾಡ್ಬೇಕು ಪ್ರಿಯಾಂಕ ಖರ್ಗೆ. ಏನಕ್ಕೆ ಕೂಗಾಟ ದಲಿತರ ಬಗ್ಗೆ ಕೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ? ಮಿನಿಸ್ಟರ್ ಇದ್ರ
ಮಾನ್ಯ ಅಧ್ಯಕ್ಷರೇ, ಅನಂತ್ ಕುಮಾರ್ ಹೆಗಡೆ ಅವರು ಈಗ ಮಂತ್ರಿ ಇರುವ ಕೇಂದ್ರದಲ್ಲಿ ಈಗ ನಾನು ಹೇಳ್ತೀನಿ, ಹೇಳ್ತೀನಿ ದಲಿತ ಬಗ್ಗೆ ಮಾಡ್ತೀನಿ, ನಿಮ್ಮ ಬಗ್ಗೆ ಹೇಳಲಿಲ್ಲ ನಾನು. ಅನಂತ್ ಕುಮಾರ್ ಹೆಗಡೆ ಅವರು ಈಗ ನೇರವಾಗಿ ಮಂತ್ರಿಯಾಗಿ ನೆಕ್ಸ್ಟ್ ಮಾತಾಡುವ ಅಲ್ಲಿ ನೀವು ಕೂಡ ಹಾಗೆ ದಲಿತರ ಹಣ ಬಗ್ಗೆ ಯಾಕೆ ಡೈವರ್ಟ್ ಆಗ್ತದೆ? ಪ್ರಿಯಾಂಕ ಅವರು ಪ್ರತಿಯೊಂದು ರಿಯಾಕ್ಷನ್ ಕೊಡ್ತೇನೆ ಅವರಿಗೆ, ಅದು ಮತ್ತೆ ಚರ್ಚೆ ಮಾಡುವ ದಲಿತರ ಹಣ ಬಗ್ಗೆ ಮಾತಾಡಿ ಯಾಕೆ ಡೈವರ್ಷನ್ ಆಗ್ತದೆ? ಚರ್ಚೆ ಮಾಡುವ ಈ ಚರ್ಚೆ ಮಾಡುವ ಈಗ ನೀವು ಕೂಡ ಹಾಗೆ ನೋಡಿ.